ಬಾಳ ಮನೇನ ಯೂಸ್ ಆಗಿತ್ತು ನೀನು ನೋಡಿ ಚೆನ್ನಾಗಿದ್ದೀನಿ ಚಲ್ಲ ನೋಡಿ ನಮ್ಮ ಬಡವಾಗ ಇರ್ತಾಳ ಪಟ್ಟಣದ ಓದು ಬೇಡ ಮನೇಲೇ ಕೂತ್ಕೊಂಡು ಸಂಗೀತ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಯಾರಾದ್ರೂ ಕೇಳಿದ್ರ ನನ್ನ ಮಾತು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ 86 ರಾಗ 96 ತಾಳ ಬಂದಿರೋದು ನನ್ನ ಮಾತು ಕೇಳಬೇಕು ಅಂತ ನೀವು ತಿಳ್ಕೊಳ್ಳದೆ ನಿಮ್ ಮಾತು ನಾನ್ ಕೇಳೋ ಹಾಗೆ ಮಾಡಿ ಆ ಮಾತು ಇವಳು ತಿಳಿಸಿದ್ರಿ ಇವತ್ತು ಈ ಮಾತು ಬಂದು ಮಾತು ಕೇಳೋ ಮಾತು ಬರ್ತಿರ್ಲಿಲ್ಲ ಏನೇನು ಏನ್ ಹೇಳ್ತಿರೋದು ಈ ಮಾತು ನಾನು ಒಪ್ಪದಿಲ್ಲ ನೋಡಮ್ಮಕ್ಕಾದರೆ ಈಗಿನ ಕಾಲದಲ್ಲಿ ವಿದ್ಯೆ ಬಲ ಅರ್ಧ ಬಲ ಆದ್ರೆ ಕಂಡ ಬಲ ಕಂಡ ಬಲ ಪೂರ್ಣ ಬಲ ಪೂರ್ಣ ಬಲ ಈ ವಿದ್ಯೆನು ಬೇಡ ನಿದ್ದೆನು ಬೇಡ ಕಾಲೇಜ್ಗೂ ಕಳ್ಸಲ್ಲ ಎಲ್ಲಿಗೂ ಕಳ್ಸಲ್ಲ ನಮ್ ಪಾಪನ್ ಬಿಟ್ಟು ಇನ್ನ ನನ್ಗಿರೋದಕ್ಕೆ ಆಗೋದೇ ಇಲ್ಲ ಅಣ್ಣ ಅಶ್ವಂತಗೆ ಏನಾಯ್ತು ಸಾಗರ ಏನಾಗೋದು ಕಾವೇರಿ ಊರಿಗೋಗಿ ಇನ್ನೊಂದು ದಿನ ಆಯ್ತು ಒಂದ್ ಪತ್ರನೂ ಇಲ್ಲ ಒಂದ್ ಸುದ್ದಿನೂ ಇಲ್ಲ ಬೇಜಾರಾದ್ರೆ ಏನಾಗತ್ತೆ ನನಗೆ ಸಾರು ಇಲ್ಲ ಒಂದ್ ಕೆಲಸ ಮಾಡೋ ಒಳ್ಳೆ ಕಡಲೆಕಾಯಿ ಎಣ್ಣೆ ತಂದು ತಂದೆ ಗೊಜ್ಜಲ್ ಕುದಿಸಿ ಹುಳಿ ಒಗ್ಗರೆ ಮಾಡಿಸಿ ಮಾಡಿ ಜೊತೆಗೆ ಬಿಳಿ ಈರುಳ್ಳಿ ನೆಂಚ್ಕೊಂಡು ಹೊಟ್ಟೆ ತುಂಬಾ ತಿಂದು ಕೆಳಗಡೆ ನೀರು ಕುಡಿದು ಒಂದು ನಿದ್ದೆ ಬರದ ಅಂದ್ರೆ ನನ್ನ ಮಗಂದು ಯಾಕೆ ಬೇಕು ಏನ್ ಸಮಯ ಲೆಕ್ಕಿಚ್ಚಲ್ಲ ಅಂತ ಇಲ್ಲಿ ಪ್ರಾಣ ಸಂಕಟ ಪಾಪ ಪ್ರೇಮಿ ವಿರಾದ ತಾತದಿಂದ ತತ್ತರಿಸ್ತಾ ಇದ್ದಾನೆ ಮತ್ತೆ ನೀವು ಈ ತರ ಹೇಳ್ತಿರಲ್ಲ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ ಸರ್ ಇನ್ನು 7 ದಿವಸದಲ್ಲಿ ಕಾವೇರಿನ ಬಸ್ಲಿಲ್ಲ ಅಂದ್ರೆ ನಾನು ಇದೇ ಬಂಡೆನ ಕೆಲ ಗುರುಳಿ ಅವಳಲ್ಲಿ ಕಳಿಸಿದ ನೀರನ್ನು ತುಮುಕಿ ಪ್ರಾಣ ಬಿಟ್ಬಿಡಿದೆ ಸರ್ ಹೌದು ಹೌದಾ ಹೌದು ಸರ್ ನಿಜವಾಗ್ಲೂ ನಿಜ ಸರ್ ಹುಡುಕಿ ಯಾಕೆ ಸರ್ ತುಂಬಾ ಸಂತೋಷ ಬೇಗ ಸಹಾಯ ಏನ್ ಸರ್ ನಿಮ್ ಪ್ರಾಣ ಹೋಗ್ತಾರೆ ಅಂತ ಬಿದ್ದೋಗ್ತೀನಿ ಬಿದ್ದೋಗ್ತೀನಿ ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂದ್ರೆ ಪ್ರೇಮ ಪ್ರೇಮ ಆಗಿದ್ ಬಿಡ್ತಾ ನಾನೇನ್ ಮಾಡ್ಲಿ ನಾನ್ ಸ್ವಲ್ಪ ಹೇಳ್ಬೋದು ನೀವು ಸ್ವಲ್ಪ ಹೇಳ್ಕೊಟ್ರೆ ಯಾಕೂ ಕಾಲಿಗೆ ಬಿದ್ದಿದ್ದೀಯ ನಿಮ್ ಮದ್ವೆ ನಾನು ಮಾಡಿ ಮುಗಿಸ್ತೀನಿ ಹೇಳೋ ಮೇಲೆ ಇವತ್ತಿನಿಂದ ನಿನ್ನ ಪ್ರೇಮದ ಪರಿವೀಕ್ಷಣೆ ನಂದು ನಿಮ್ದು ಥಿಂಕಿಂಗ್ ನಿಮ್ದು ಪ್ಲಾನಿಂಗ್ ನಿಮ್ದು ಮೇಕಿಂಗ್ ನಿಮ್ದು ಫಿನಿಶಿಂಗ್ ನಿಮ್ದು ನಂದು ನಂದು ಸರ್ ಗುಡಿಯ ಬಂಡೆ ಗುಂಡಪ್ಪ ಗುಡುಗಿನ ಹಾಗೆ ಅವ್ರ ಮನೆಗೆ ನುಗ್ಗಿ ಅಲ್ಲಿರೋರ್ನೆಲ್ಲ ಪಾತ್ರ ಗುಡ್ಸಿ ಕನ್ಫ್ಯೂಸ್ ಮಾಡಿ ಗಬ್ಸಿ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತಾನೆ ಗುಡಿಯ ಬಂಡೆ ಗುಂಡಪ್ಪ ಜಿಂದಾಬಾದ್ ಗುಡಿಯ ಬಂಡೆ ಗುಂಡಪ್ಪ ಜಿಂದಾಬಾದ್ ಚಪ್ಲೆ ಕೊಡು ಮುರ್ದಾಬಾದ್ ಜಿಂದಾಬಾದ್ ಈ ಬೇಸಿಗೆ ಕಾಲದಲ್ಲಿ ಏನ್ ಸೆಕೆ ಆಗ್ತಿದ್ಯಪ್ಪ ಏನ್ ಗ್ರಾಚಾರನು ಏನ್ ಕಥೆನು ನೆತ್ತಿ ಬೇರೆ ಸುಟ್ಟು ಪಸ್ಮು ಆಗ್ತಿದೆ ಕಾಲ ಎಲ್ಲ ಕೆಟ್ಟ ನೀವ್ ಕೂತ್ಕೊಳ್ಳಿ ಸ್ವಾಮಿ ಇದು ನನ್ನ ಮನೆ ಅದು ಗೊತ್ತಿರೋದಕ್ಕೆ ಸ್ವಾಮಿ ನಾನು ರಾಜಾರಾಶ್ವ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿರೋದು ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳ್ರಿ ಅಂದಾಗೆ ನೀವು ನಾನು ಗುಡಿ ಬಂಡೆ ಗುಂಡಪ್ಪ ತೊಟ್ಟಿ ಮನೆ ತೊಟ್ಟಿ ಅಂತ ಮನಸ್ಸು ಕ್ಷಮಿಸ್ಬೇಕು ಮನಸ್ಸು ಅಷ್ಟೇ ವಿಶಾಲವಾಗಿದೆ ಅಂತ ಇವ್ ನಿಮ್ ಹಿರಿ ಮಗ ಅಂತ ಕಾಣಿಸುತ್ತೆ ತುಂಡು ತುಂಡಿಗೆ ಬೆಳ್ ಬೆಳಗ್ಗೆ ಮೈ ಕೈ ತುಂಬಿಕೊಂಡು ತಕತ್ತಾಗಿದ್ದೀನಿ ಕೀಪಿಟ್ ಬೈಸ ಕೀಪಿಟ್ ನಿನ್ ಸಿಗ್ರೆ ಆಯ್ತಾ ಅಯ್ಯೋ ನೋಡೋ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಯೋಚನೆ ಮಾಡೋ ಯಾವ್ದಾದ್ರೂ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು ಇವ್ ನಿಮ್ ತಂಗಿ ಅಂತ ಕಾಣಿಸುತ್ತೆ ನಮಸ್ಕಾರ ನಮಸ್ಕಾರ ಇಬ್ಬರು ಮುಖ್ಯಕ್ಷರದ ಒಂದೇ ತರ ಕಾಣಿಸ್ತೀನ ಆಮೇಲೆ ಇದು ಬಂಗಾರ ಸಮಕ್ಕಿನ ಚೆನ್ನಾಗಿದೆ ಅಕ್ಕಿ ನೀವು ಅಡುಗೆ ಮಾಡಿದ್ರು ನಾನು ಊಟ ಮಾಡೋಕೆ ತಿನ್ನೋರಲ್ವಾ ಆದ್ರೂ ಪ್ರಯತ್ನ ಪಡಿ ನಾನು ಪ್ರಯತ್ನ ಪಡ್ತೀನಿ ಆಮೇಲೆ ವಾಯ್ಸ್ ಓಸಿಗೆ ಇರ್ಲೇಬೇಕು ಇನ್ನೊಬ್ಬರನ್ನ ಮರ್ತಿದ್ದೆ ಅದೇ ನನ್ನ ತಂಗಿ ಓ ಇಲ್ಲ ಇದ್ದಾಳಲ್ಲ ಏನುಮ್ಮ ಬಿಸ್ಕಿನ ಒಂದು ಸಾಕಾಗಿ ಹೋಗ್ಬಿಟ್ಟಿದೆ ದಯಮಾಡಿ ದೊಡ್ಡ ಸ್ಟೀಲ್ ಗ್ಲಾಸ್ ನಲ್ಲಿ ತುಂಬ ಪಾನಕನ ಬೇಗ ತಂದ್ಬಿಡಮ್ಮ ಯಾರೀತಾ ಅದೇ ಗೊತ್ತಾಗ್ತಾ ಇಲ್ಲ ನನಗನ್ಸುತ್ತೆ ಹುಚ್ಚಾಸ್ಪತ್ರೆಯಿಂದ ನೆಟ್ಟಿಗೆ ಇಲ್ಲಿ ಬಂದ್ಬಿಟ್ನ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಡಿಸೈಡ್ ಹುಚ್ಚಾಸ್ಪತ್ರೆ ಪಕ್ಕ ನಾನೊಂದು ವ್ಯಾಯಾಮಶಾಲೆ ತೆಗೆದಿದ್ದೀನಿ ಹೆಚ್ಚು ಕಮ್ಮಿ ಎಲ್ಲ ನಿಮ್ಮಂತೂರ ಇರೋದು ಜ್ಯೂಸಿಗೆ ಸ್ವಲ್ಪ ಹುಳಿ ಜಾಸ್ತಿ ಉಂಡಮ್ಮ ಪಿತ್ತ ಎಳಿಯುತ್ತೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲ್ಲ ಬೇಡ ಬೇಡ ಮೊದಲು ನೀನ್ ಯಾಕ್ಲಿಕ್ಕೆ ಬಂದೆ ಅದನ್ನ ಹೇಳು ಅಲ್ವಾ ನಮ್ಮನಲ್ಲಿ ಮದುವೆಗೆ ಸಿದ್ಧವಾಗಿರೋ ಹುಡುಗ ಇದ್ದಾರೆ ಅಲ್ವಾ ಇವರಿಬ್ಬರಿಗೂ ಮದುವೆ ಮಾಡಿಸೋ ವಿಚಾರ ಇತ್ಯರ್ಥ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದೆ ಓಹೋ ಅದ್ ಸರಿ ನೀವು ಹೇಳೋ ಹುಡುಗನಿಗೆ ಸಂಗೀತ ಪರಿಜ್ಞಾನ ಸ್ವಲ್ಪನಾದ್ರೂ ಇದೆಯೋ ಚೇಚೇಚೇ ಅಂತ ಅಭ್ಯಾಸ ಇಲ್ಲ ಏನೋ ಆಗಾಗ ಬಾತ್ರೂಮ್ ನಲ್ಲಿ ಟ್ಯೂನ್ ಮಾಡ್ಕೊಂಡು ಬಸ್ ಮೇಲೆ ಬಡ್ಕೋತಿರ್ತಾನೆ ಯಾರಿಗೂ ಕೇಳಿಸಲ್ಲ ನೋಡಿ ಅದಕ್ಕೆ ಆತ ಕರಾಟೆಲಿ ರೆಡ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಕರಾಟೆಗಿರೋಕೊಂಡ್ರೆ ಕೆರಾಟೆ ಹೊರಬಿಡ್ತೀನಿ ನನ್ನ ಮಗನಿಗೆ ಹುಡುಗನಿಗೆ ದೈವ ಭಕ್ತಿ ಪೂಜೆ ಪುನಸ್ಕಾರಗಳಲ್ಲಿ ನಿಂಕೆ ಇದೆಯಾ ಅಯ್ಯೋ ಅಂತ ಇಲ್ಲಮ್ಮ ಪರಸ್ಪರ ಚರ್ಚೆ ಮಾಡಿ ಈಗ ಒಂದು ನಿರ್ಣಯಕ್ಕೆ ಬರೋದು ಒಳ್ಳೆ
ಲಕ್ಷ್ಮಕ್ಕನ ಕಡೆ ಪ್ಯಾಂಟ್ ಮಾಡ್ತಾ ಇದ್ರಿ ನಿಮ್ ತಂಗಿ ಮುಖದಲ್ಲಿ. ಮಹಾಲಕ್ಷ್ಮಿ ಕಡೆ ಅವಳು ನನ್ನ ತಂಗಿ ಅಲ್ಲ ಯಾ, ನಿಮ್ ಮಕ್ಕಳ ಹೆಂಡತಿನ ಸ್ವಾಮಿ. ನಿಮ್ಮ ಇರ್ರಿ ಮಗ ಅವ್ನು ನನ್ನ ತಮ್ಮ. ಕನ್ಫ್ಯೂಸ್, ನನಗೂ ಕನ್ಫ್ಯೂಸು, ಇವ್ರಿಗೂ ಕನ್ಫ್ಯೂಸು, ಕನ್ಫ್ಯೂಸ್ ಅಲ್ಲಿ ಕನ್ಫ್ಯೂಸ್. ಸರ್ ಏನ್ ಮಾಡ್ತಾರೆ ರಾಘವೇಂದ್ರ ನಂಬರ್ 9 ಗಣೇಶ ಕೃಪಾ ಲಕ್ಷ್ಮೀಪುರ ಸರಿಗಮ ಪದನಿ ಸರಿ ಸ ಈ ಮದುವೆ ಕಾಯಂ ನೀನ್ ಯಾವ್ರು ದೊಡ್ಡ ಮನುಷ್ಯನೇ ಖಾಯಂ ಮಾಡೋಕೆ? ರಾಗನ ಸರಾಗವಾಗಾಡೋ ಸುಂದರ ಸ್ಫುರದ್ರೂಪಿ ಗಂಧರ್ವ ಕುಮಾರನ್ ಬಿಟ್ಟು ಮಾಮೂಲಿ ಮನುಷ್ಯ ನನ್ನ ತಂಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕು ಅರ್ಹನಲ್ಲ. ನೀನ್ ಕೊಡಮ್ಮ ತಾಯಿ, ರಾಗ ರೋಗ ನನಗ್ ಬೇಕಾಗಿಲ್ಲ, ದೇವ್ರು ನಮ್ದೇ ಇರೋನು, ಈ ಮನೆ ಹೊಸ್ಲು ತುಳಿಯಕ್ಕೆ ಸಾಧ್ಯವಿಲ್ಲ. ದೇವ್ರು ನಂಬಿದ್ರು ನಮ್ದೆ ಹೋದ್ರು, ದಮ್ಮಡಿ ಕಾಸಿದ್ರು ಇಲ್ಲದೆ ಹೋದ್ರು ಕರಾಟೆನಲ್ಲಿ ಚಾಂಪಿಯನ್ ಆಗಿರ್ಬೇಕು. ನೀವು ಹೇಳ್ತಿರೋ ಮಾತು ಕೇಳಿದ್ರೆ ನಮ್ಮ ತಲೆ ತಿರುಗ್ತಾ ಇದೆ. ನಿಮ್ ತಲೆ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ ತಲೆ ತಿರುಗಿಸೋಕ್ ಬಂದು ನಿಮ್ ತಲೆ ತಿರುಗಿಸ್ತಾ ಇದ್ದೀರಾ? ಈ ರೀತಿ ತಲೆ ತಿರುಗಿಸಿದ್ರೆ ನಮ್ ತಲೆ ತಿರುಗೋಲ್ರಿ, ತಲಾಂತರದಿಂದ ಬಂದಂತ ಭಾರಿ ತಲೆ ನಮ್ದು. ಅಮ್ಮ ಅಯ್ಯೋ ಬಿಡಿ, ಏನು ಅಯ್ಯೋ ನಿನ್ನ ಹುಡುಗಿರ್ಗ ಹೇಳು, ಅವ್ಳ ಬಟ್ಟೆ ಪುಸ್ತಕ ಪದಾರ್ಥ ಎಲ್ಲ ಬೇಕಂದ್ರೆ ನಮ್ ಜಾಗಕ್ಕೆ ಬರ್ಬೇಕು ಅಂತ. ನಮ್ಮ ಅಡ್ರೆಸ್ ಅಷ್ಟೇ ಅಲ್ಲ, ಅವ್ರಿಗೆ ಹೇಳ್ಬಿಡು ಕೈ ಮುಗಿದು ಕಾಲಕ್ ಬಿದ್ದು ನಮಗ್ ತೇಲ್ ಮಾಲಿಶ್ ಮಾಡ್ಬೇಕು ಅಂತ. ಆಯ್ತು. ಎಂತ ಅಯೋಗ್ಯ ಹುಡುಗರು, ಈಗ ಮಾಡಬಾರ್ದಾಗಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲ ಸಾರಿಸಿ ತೊಳೆದು ಬಿಟ್ಟು ಹೊಟ್ಟೋಗಿದ್ದಾರೆ, ಮುಖ ತೊಳ್ಕೊಂಡ್ರೆ ಒರೆಸ್ಕೊಳಕ್ ಒಂದು ಖರ್ಚಿಫು ಬಿಟ್ಟಿಲ್ವೇ ಪಾಪ. ಅಯ್ಯಯ್ಯೋ, ಆಗಲೇ 11:30 ಆಗೋಯ್ತು, ನೀನು ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಆಪತ್ತು ಬಂದುಬಿಡುತ್ತೆ. 2 ಗಂಟೆಗೆ ಸರಿಯಾ ಪರೀಕ್ಷೆ, ಅಡ್ರೆಸ್ ಇದೆ ಕೈಯಲ್ಲಿ, ಹಾಲ್ ಟಿಕೆಟ್ ಬರಲಿಲ್ಲ, ಪರೀಕ್ಷೆ ಕಟ್ಟು, ಹಾಸ್ಟೆಲು ಕಟ್ಟು, ಪಾರ್ಟಿ ಡಿನ್ನರು ಎಲ್ಲ ಕಟ್ಟು, 1 ವರ್ಷ ಓದಿ ಪರೀಕ್ಷೆ ಕೂತ್ಕೊಳ್ಳದೇನೆ ಫೇಲ್ ಆಗ್ತೀರಿ, ಯೋಚನೆ ಮಾಡಿ. ಆಮೇಲೆ ಮನೆಯಲ್ಲಿ ಒಲೆ ಮುಂದೆ ಹೊಗೆ ಕುಡಿತಾ ಅಡಿಗೆ ಮಾಡ್ಬೇಕಾಗತ್ತೆ, ಬಿ ಕೇರ್ಫುಲ್. ಯು ಡರ್ಟಿ ಚೀಟ್, ಗೆಟ್ ಔಟ್. ನಿನ್ನಿಂದ ಇಷ್ಟೆಲ್ಲ ಈಗ ಕೋಪ ಮಾಡ್ಕೊಂಡು ಆಗಲ್ಲ ಶೀಲಾ, ಪರೀಕ್ಷೆ 2 ಗಂಟೆಗೆ ಕಣೆ. ಕರೆಕ್ಟ್, ಅಡ್ರೆಸ್ ಇದೆ, ಆಮೇಲೆ ನಿಮ್ ಡ್ರೆಸ್ಗಳು. ಕಮ್ ಆನ್ ಲೀಲಾ, ನಾವೇ ಹೋಗೋಣ. ಗುಡ್ ಐಡಿಯಾ, ಕಮ್ ಲೆಟ್ಸ್ ಗೋ. ಅಲ್ಲಿ ಹೋಗಿ ಕೋಪ ಗಪ್ಪ ಮಾಡ್ಕೋಬೇಡಿ. ಹಾಲ್ ಟಿಕೆಟ್ ಬ್ಯಾಡವೆ, ಗೊತ್ತಾಯ್ತು ಕಣೆ, ಹಾಲ್ ಟಿಕೆಟ್ ಇಲ್ಲದೆ ನಮ್ಮನ್ ಪರೀಕ್ಷೆಗೆ ಸೇರ್ಸಲ್ಲ. ಒಂದು ವರ್ಷ ನಾವ್ ಕಷ್ಟ ಪಟ್ಟಿದ್ದೆಲ್ಲ ಸಣ್ಣಾಗುತ್ತೆ, ಆಮೇಲೆ ಡ್ಯಾಡಿ ಮನೆಗ್ ಸೇರ್ಸಲ್ಲ. ಕೊಟ್ಬಿಡು ಕಣ, ಇಲ್ದೇ ಇದ್ರೆ ಇಡೀ ವರ್ಷ ಮಾಲಿಶ್ ಮಾಡ್ಬೇಕಾಗತ್ತೆ, ಕೊಟ್ಬಿಡು. ಏಯ್ ಕೊಟ್ಬಿಡು ಅಂತೆ, ನನ್ನ ಹತ್ರ ಎಲ್ಲ ಇದೆ. ಹಾಲ್ ಟಿಕೆಟ್ ಆಚೆ ಮುನ್ಸಿಪಾಲ್ಟಿ ತೊಟ್ಟಿಲ್ ಬಿದ್ದಿರ್ಬೇಕು. ಹೋಗ್ ಹುಡ್ಕಿ.
ಸಿಕ್ತ